हेलो एवरीवन, वेलकम बैक टू अम्मू फैमिली चैनल। निम्गेल्लरिगू गोत्तिरो हागे इवत्तु आगस्ट 15 स्वातंत्र दिनाचरणे। निम्गेल्लरिगू स्वातंत्र दिनाचरणेय शुभाशयगळु। 1947 आगस्ट 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದೇ ನೆನಪಿಗೋಸ್ಕರ ಪ್ರತಿ ವರ್ಷನೂ ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆನ ಆಗಸ್ಟ್ 15ಗೆ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇದೆ. ಸ್ಕೂಲ್ಗೆ ಹೋಗಬೇಕಾದ್ರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಅಂದರೆ ಇವತ್ತೇ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಆಗಿರ್ತಿತ್ತು. ತುಂಬ ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗೋದು, ಫ್ಲಾಗ್ ಹಾಸ್ಟಿಂಗ್ ಮಾಡೋದು, ಹಾಗೆ ಅದಾದಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್, ಆಮೇಲೆ ಎಲ್ಲ ಸ್ವೀಟ್ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು ಅದೆಲ್ಲ ಮೆಮೊರೀಸ್. ಈ ಸರಿ ಕೊರೋನಾದಿಂದ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಏನೂ ಇಲ್ಲ, ಅದಕ್ಕೆ ಈ ಸರಿ ಒಂದು ಆಗಸ್ಟ್ 15 ಸೆಲೆಬ್ರೇಷನ್ ಮಿಸ್ ಆಯಿತು ಅವರಿಗೆ. ಇವತ್ತು ನಮ್ಮ ಪಪ್ಪನ ಆಫೀಸಲ್ಲೂ ಕೂಡ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರದ್ದು ವಿಡಿಯೋನ ನೋಡ್ಕೊಂಡು ಬರೋಣ, ಬನ್ನಿ. ಓಕೆ, ನೋಡ್ಕೊಂಡು ಬಂದ್ರಲ್ಲ ವಿಡಿಯೋ. ನಾವು ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಏನೇನು ತಗೊಂಡ್ವಿ ಅಂತ ಈಗ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಸ್ಪೂನ್ ಸ್ಟ್ಯಾಂಡ್. ಇದರಲ್ಲಿ 4 ಆಪ್ಷನ್ ಇದೆ. ಇಲ್ಲಿ ಸ್ಪೂನ್ ಇಡ್ಬೋದು, ಹಾಗೆ ದೊಡ್ಡ ದೊಡ್ಡ ಸ್ಪ್ಯಾಚುಲಸ್ ಕೂಡ ಇಲ್ಲಿ ಇಡ್ಬೋದು. ತುಂಬ ಚೆನ್ನಾಗಿದೆ ಇದು. ಇದನ್ನೆಲ್ಲ ಆನ್ಲೈನಲ್ಲಿ ನೋಡಿದ್ವಿ ನಾವು, ಅದು ನಮಗೆ ಆರ್ಡರ್ ಮಾಡಿದಾಗ ಡೆಲಿವರಿ ಸ್ವಲ್ಪ ಪ್ರಾಬ್ಲಮ್ ಬಂತು. ಅದಕ್ಕೆ ಇಲ್ಲೇ ಒಂದ್ಸರಿ ಚೆಕ್ ಮಾಡಿ ನೋಡೋಣ ಅಂತ ಹೋದ್ವಿ. ಆಮೇಲೆ ನಿನ್ನೆ ನಮ್ಗೆ ಇದೆಲ್ಲ ಸಿಕ್ತು, ತುಂಬ ಖುಷಿ ಆಯ್ತು ಇಲ್ಲೇ ಸಿಕ್ಕಿದ್ದು. ನೋಡಿ, ಇದನ್ನ ತಗೊಂಡ್ ಬಂದ್ವಿ. ಇದು ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಮತ್ತೆ ಇದು ಬ್ಯಾಸ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯ್ತು. ಇದು ಹಣ್ಣೆಲ್ಲ ಹಾಕಿಡೋಕೆ ಮತ್ತೆ ಏನಾದರೂ ಯಾವುದೇ ರೀತಿ ವಸ್ತು ಕೂಡ ಇದರಲ್ಲಿ ಹಾಕಿಡ್ಬೋದು. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇದು ಆನಿಯನ್ ಚಾಪರ್ ನೋಡಿ. ನೋಡಿ, ಇದು ಸಿಂಪಲ್ ಈ ಥರ ಬಾಕ್ಸ್ ಥರ ಇರುತ್ತೆ. ಇದರೊಳಗಡೆ ಈ ಥರ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ. ಒಂದು ಇದು ಬ್ಲೇಡ್ ಇದು, ಆಮೇಲೆ ಈ ಥರದ್ದೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ನಾವು ವೆಜಿಟೇಬಲ್ಸ್ ಮತ್ತು ಆನಿಯನ್ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ಈ ಥರ ಹೀಗಿರುತ್ತೆ ಇದು. ಇದರೊಳಗಡೆ ಹೀಗೆ ಅಟ್ಯಾಚ್ ಮಾಡಿ, ಆಮೇಲೆ ಇದು ಇದು ಲಿಡ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿ ಈ ಥರ ನೋಡಿ ಹೀಗೆ ಇದನ್ನ ಪುಲ್ ಮಾಡಿದರೆ ಬ್ಲೇಡ್ ರೊಟೇಟ್ ಆಗಿ ಆನಿಯನ್ ಎಲ್ಲ ಕಟ್ ಆಗುತ್ತೆ. ಅಲ್ಲಿ ಆನಿಯನ್ನ ಹಾಕೊಳ್ಬೇಕಾದ್ರೆ ನಾವು 4 ಪೀಸ್ ಮಾಡಿ ಹಾಕೋಬೇಕು. ಇಡೀ ಆನಿಯನ್ ಹಾಕಿದರೆ ಆಗಲ್ಲ. ನಾವು ಯಾವ ಸ್ಪೀಡಲ್ಲಿ ಎಳಿತೀವೋ ಅದೇ ಸ್ಪೀಡಲ್ಲಿ ಆನಿಯನ್ ಕಟ್ ಆಗುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸ್ಪೀಡಲ್ಲಿ ನೀವು ಇದನ್ನ ಪುಲ್ ಮಾಡಬೇಕಾಗತ್ತೆ. ಮತ್ತೆ ಇದ್ರ ಜೊತೆ ಇದು ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಇದು ಜ್ಯೂಸ್ ಪ್ರಿಪೇರ್, ಏನಾದರೂ ಸ್ಮ್ಯಾಶ್ ಮಾಡೋದಿದ್ರೆ ಇದನ್ನ ಹಾಕೊಂಡು ಮಾಡಬೇಕು. ಇದ್ರ ಜೊತೆಗೆ ಇದನ್ನ ಕೂಡ ಕೊಟ್ಟಿದ್ದಾರೆ, ಆರೆಂಜ್ ಜ್ಯೂಸ್ ಮಾಡೋದು. ಈಗ ಇದನ್ನ ತೆಗ್ದ್ಬಿಟ್ಟು ಇದನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕಿ ಈ ಲಿಡ್ನ ಈ ತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಈ ತರ ನೋಡಿ ರೊಟೇಟ್ ಆಗ್ತಾ ಇದೆ. ನೀವು ಯಾವ ಸ್ಪೀಡಲ್ಲಿ ಎಳಿತೀರಾ ಅಷ್ಟು ಚೆನ್ನಾಗಿ ನಮಗೆ ಸ್ಮ್ಯಾಶ್ ಆಗುತ್ತೆ.
ಇದೆ ಇದೆರಡು ಅಟ್ಯಾಚ್ಮೆಂಟ್ ಆಯ್ತಲ್ಲ ಈಗ ಇದು ಜ್ಯೂಸ್ ಇದನ್ನ ಕೂಡ ಹೀಗೆ ಇದರಲ್ಲಿ ಹಾಕೊಂಡು ಫ್ರೂಟ್ ಅನ್ನ ಇದರ ಮೇಲ್ಗಡೆ ಈ ತರ ರೋಟೇಟ್ ಮಾಡಿದ್ರೆ ಇದರ ಒಳಗಡೆ ಅದರ ಜ್ಯೂಸ್ ಎಲ್ಲ ಕಲೆಕ್ಟ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ನಮಗೆ ಇದು ತುಂಬಾ ಇಷ್ಟ ಆಯ್ತು ಆನ್ಲೈನ್ ಅಲ್ಲಿ ಇದನ್ನ ನಾವು ಚೆಕ್ ಮಾಡಿ ಆರ್ಡರ್ ಮಾಡಿದ್ವಿ ಆದ್ರೆ ಅದು ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೆ ಇಲ್ಲೇ ಒಂದ್ಸರಿ ಚೆಕ್ ಮಾಡೋಣ ಅಂತ ನೋಡಿದ್ವಿ ಸೋ ಸಿಕ್ಕಿದ್ ನಮಗೆ ತುಂಬಾ ಖುಷಿ ಆಯ್ತು ನೋಡಿ ಇದು ಸೋಪ್ ಸ್ಟ್ಯಾಂಡ್ ಇದನ್ನ ಕೂಡ ತಗೊಂಡ ಬಂದ್ವಿ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಸ್ವಲ್ಪ ಬಟ್ಟೆನೂ ಕೂಡ ಪರ್ಚೇಸ್ ಮಾಡಿದ್ವಿ ಟಾಪ್ಸ್ ಎಲ್ಲಾ ತಗೊಂಡ್ವಿ ನೋಡಿದ್ರಲ್ಲ ಇದಿಷ್ಟು ಶಾಪಿಂಗ್ ಮಾಡಿದ್ವಿ ನಾವು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು